ನಮಸ್ಕಾರ ಸ್ನೇಹಿತರೆ ವಿಕೃತ ಕಾಮಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನ ಕಾಮಕಾಂಡ ಬಯಲಾದ ನಂತರ ಎರಡು ವಾರದಿಂದ ನಡೆಯುತ್ತಿರುವ ರಾಜಕೀಯ ಕೆಸರರ ಚಾಟ ಗಮನಿಸಿದರೆ ಈ ಹೀನ ಕೃತ್ಯದಿಂದ ರಾಜಕೀಯ ನಾಯಕರಾರು ದಿಗ್ಭ್ರಾಂತಿಗೆ ಒಳಗಾಗಿಲ್ಲ ರಾಜ್ಯದ ಮಾನ ಹೆಣ್ಣು ಮಕ್ಕಳ ಮಾನ ಪ್ರಾಣದ ಬಗ್ಗೆ ಅವರಿಗೆ ಕಿಂಚಿತ್ತೂ ಇಲ್ಲ ಎಂಬುದು ಸಾಬೀತಾಗಿದೆ ರಾಷ್ಟ್ರ ಮಟ್ಟದ ನಾಯಕರಿಂದ ಹಿಡಿದು ತಳಮಟ್ಟದ ನಾಯಕರವರೆಗೂ ಈ ಪ್ರಕರಣವನ್ನು ವ್ಯಕ್ತಿಯೊಬ್ಬನ ಹೀನ ಕೃತ್ಯವಾಗಿ ಸಮಾಜವೇ ತಲೆ ತಗ್ಗಿಸುವ ಘಟನೆಯಾಗಿ ನೋಡದೆ ಯಾರದ್ದೋ ಷಡ್ಯಂತ್ರ ಯಾರನ್ನೋ ರಾಜಕೀಯವಾಗಿ ಹಣಿಯಲು ಹೆಣೆಯಲಾಗಿರುವ ಕುತಂತ್ರ ರಾಜಕೀಯ ಸೇಡಿನ ಸಂಚು ಎನ್ನುತ್ತಿರುವುದು ನಾಚಿಕೆಗೇಡು ಶತಮಾನಗಳಿಂದ ಬೇರು ಬಿಟ್ಟಿರುವ ಪುರುಷ ಪಾರಮ್ಯದ ಮತ್ತೊಂದು ಮುಖ ನಾಗರಿಕ ಸಮಾಜವು ನಾಚಿಕೆಯಿಂದ ತಲೆ ತಗ್ಗಿಸಲು ಅಪರಾಧಿ ಎಂದು ಒಪ್ಪಿ ನ್ಯಾಯದ ಕಟೆಕಟೆಯಲ್ಲಿ ನಿಲ್ಲಲು ಇದಕ್ಕಿಂತ ಇನ್ನೂ ಹೆಚ್ಚಿನ ಘೋರವೇನು ನಡೆಯಬೇಕಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರಜ್ವಲನ ಕಾಮಪುರಾಣದ ವಿಡಿಯೋ ಇರುವ ಡ್ರೈವ್ ಹಾಸನದ ಹಾದಿ ಬೀದಿಗಳಲ್ಲಿ ಸಿಗುವ ಮೂಲಕ ದೇಶವೇ ಕಂಡು ಕೇಳರಿಯದ ಬ್ರಹ್ಮಾಂಡ ಲೈಂಗಿಕ ಹಗರಣ ಬಹಿರಂಗಗೊಂಡಿತ್ತು ಏಪ್ರಿಲ್ ಇಪ್ಪತ್ತೈದರಂದು ರಾಜ್ಯ ಮಹಿಳಾ ಆಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಈ ಪ್ರಕರಣವನ್ನು ಎಸ್ ಐ ಟಿ ಮೂಲಕ ತನಿಖೆ ನಡೆಸಬೇಕು ಎಂದು ಮನವಿ ಮಾಡಿತ್ತು ಏಪ್ರಿಲ್ ಇಪ್ಪತ್ತಾರರಂದು ರಾಜ್ಯದಲ್ಲಿ ಹಾಸನ ಸೇರಿದಂತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ನಡೆದಿತ್ತು ಇಪ್ಪತ್ತ ಏಳರಂದು ಸರ್ಕಾರ ಎಸ್ ಐ ಟಿ ಮೂಲಕ ತನಿಖೆ ನಡೆಸುವ ತೀರ್ಮಾನ ಮಾಡಿತ್ತು ಅಷ್ಟರಲ್ಲಾಗಲೇ ಸರಣಿ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಸಂಸದನ ವಿಶೇಷಾಧಿಕಾರದ ಪಾಸ್ಪೋರ್ಟ್ ಬಳಸಿ ಜರ್ಮನಿಗೆ ಪರಾರಿಯಾಗಿದ್ದ ಪ್ರಜ್ವಲ್ ವಿರುದ್ಧ ರಾಜ್ಯದ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದರು ಪ್ರಜ್ವಲ್ ಲೈಂಗಿಕ ದೌರ್ಜನ್ಯದ ವಿಡಿಯೋ ಹೊರಬಂದ ನಂತರ ರಾಜ್ಯದ ಜನರನ್ನು ಬೆಚ್ಚಿ ಬೀಳಿಸಿದ್ದ ವಿಚಾರವೆಂದರೆ ಆತ ತನ್ನ ತಾಯಿಗಿಂತ ಹೆಚ್ಚು ವಯಸ್ಸಿನ ಸುಮಾರು ಅರವತ್ತೈದು ವರ್ಷ ವಯಸ್ಸಿನ ವೃದ್ಧೆಯೊಬ್ಬರನ್ನು ಬಲತ್ಕಾರ ಮಾಡಿರುವುದು ವಿಡಿಯೋದಲ್ಲಿ ದಾಖಲಾಗಿತ್ತು ಆಕೆ ಬೇಡವೆಂದು ಪ್ರಜ್ವಲನ ಕಾಲಿಗೆ ಬಿದ್ದು ಬಿಟ್ಟು ಬಿಡುವಂತೆ ಅಂಗಲಾಚುವ ದೃಶ್ಯ ಇದೆ ಎಂದು ವಿಡಿಯೋ ನೋಡಿದ ಹಲವರು ಬಹಿರಂಗವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೆದುಕೊಂಡಿದ್ದರು ವಿಡಿಯೋದಲ್ಲಿ ಹಲವು ಮಹಿಳೆಯರು ಯಾವುದೋ ಆಮಿಷ ಒತ್ತಡಕ್ಕೊಳಗಾಗಿ ಆತನ ಕಾಮ ವಾಂಚೆಗೆ ಸಹಕರಿಸಿದಂತೆ ಮೇಲುನೋಟಕ್ಕೆ ಕಂಡುಬರುತ್ತದೆ ಇನ್ನು ವೃದ್ಧ ಮಹಿಳೆಯ ಮೇಲೆ ಪ್ರಜ್ವಲನ ಅತ್ಯಾಚಾರಕ್ಕೆ ಬಲವಾದ ಸಾಕ್ಷಿ ವಿಡಿಯೋದಲ್ಲಿದೆ ಈ ವಾಸ್ತವವನ್ನು ಅರಿತ ಆರೋಪಿಗಳು ಆ ವೃದ್ಧ ಮಹಿಳೆಯನ್ನು ಅಪಹರಿಸಿ ಅಜ್ಞಾತ ಸ್ಥಳದಲ್ಲಿ ಇರಿಸಿದ್ದರು ಈ ಕಾರಣಕ್ಕೆ ಪ್ರಜ್ವಲ್ ತಂದೆ ರೇವಣ್ಣ ಬಂಧನಕ್ಕೊಳಗಾಗಿದ್ದಾರೆ ಈ ಅಪ್ಪ ಮಗನ ಜೋಡಿ ಎಳೆ ವಯಸ್ಸಿನ ಹೆಣ್ಣು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಯಾರೊಬ್ಬರಲ್ಲೂ ಸಹೋದರಿಯರನ್ನು ತಾಯಂದಿರನ್ನು ಕಂಡಿಲ್ಲ ಅವರೆಲ್ಲರನ್ನು ಭೋಗದ ವಸ್ತುವಾಗಿ ಕಾಮಲಾಲಸೆಯಿಂದ ಮಾತ್ರ ಕಂಡಿದ್ದಾರೆ ಈ ಪ್ರವೃತ್ತಿ ಅವರ ಮನೋವಿಕಾರಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಷ್ಟೇ ಅಲ್ಲ ಫ್ಯೂಡಲ್ ಮನಸ್ಥಿತಿಯ ಪ್ರತೀಕ ಇದರ ಆಚೆಗಿನ ರಾಜಕೀಯ ಕೆಸರೆರ ಚಾಟ ಮತ್ತಷ್ಟು ಹೇಸಿಗೆಯದು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಆರಂಭಿಕ ಪ್ರತಿಕ್ರಿಯೆ ನೀಡಿದ್ದ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರು ನಂತರ ದಿನಕ್ಕೊಂದು ಬಗೆ ಹೇಳಿಕೆ ನೀಡುತ್ತಿದ್ದಾರೆ ಅವರ ಪಕ್ಷದ ಕಾರ್ಯಕರ್ತರು ರಾಜ್ಯಾದ್ಯಂತ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವುದನ್ನು ನಾಡೇ ನೋಡಿದೆ ತಮ್ಮ ಕುಲಪುತ್ರನ ಹೇಸಿಗೆ ಕೃತ್ಯವನ್ನು ಖಂಡಿಸದೆ ಆತ ತಲೆಮರೆಸಿಕೊಂಡು ತಪ್ಪಿಸಿಕೊಂಡು ಹೋಗಿರುವ ಬಗ್ಗೆ ತನಗೆ ಮಾಹಿತಿ ಇಲ್ಲ ಎಂದು ಸೋಗಲಾಡಿ ಹೇಳಿಕೆ ನೀಡುತ್ತಾ ನಿರ್ಲಜ್ಜೆಯಿಂದ ವರ್ತಿಸುತ್ತಿದ್ದಾರೆ ಆದರೆ ಸಂತ್ರಸ್ತ ಮಹಿಳೆಯರ ರಕ್ಷಣೆಯ ಬಗ್ಗೆ ಆ ಹೆಣ್ಣು ಮಕ್ಕಳ ಘನತೆ ಮಣ್ಣು ಪಾಲಾಗಿರುವ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ನೀಡಿಲ್ಲ ಸಂತ್ರಸ್ತರಲ್ಲಿ ಅಥವಾ ದೌರ್ಜನ್ಯಕ್ಕೆ ಒಳಗಾದವರಲ್ಲಿ ಜೆ ಡಿ ಎಸ್ ಪಕ್ಷದ ಗೆಲುವಿಗಾಗಿ ಕರಪತ್ರ ಹಿಡಿದು ಮನೆ ಮನೆಗೆ ಹೋಗಿ ಓಟ್ ಕೇಳಿದ ಕಾರ್ಯಕರ್ತೆಯರೂ ಇದ್ದಾರೆ ವೋಟ್ ಹಾಕಿದವರು ಇದ್ದಾರೆ ಅಷ್ಟೇ ಅಲ್ಲ ತಮ್ಮದೇ ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅವರ ಬಂಧು ಬಳಗ ಸಂಬಂಧಿಗಳೂ ಇದ್ದಾರೆ ಅತ್ಯಾಚಾರಕ್ಕೊಳಗಾದ ವೃದ್ಧೆ ಭವಾನಿ ರೇವಣ್ಣ ಅವರ ಸಂಬಂಧಿ ಆರೋಪಿಯನ್ನು ತಕ್ಷಣ ಬಂಧಿಸಬೇಕು ಎಂದು ಬಿ ಜೆ ಆಗಲಿ ಜೆ ಡಿ ಎಸ್ ಆಗಲಿ ಪ್ರತಿಭಟನೆ ಮಾಡುವ ಬದಲು ಇದನ್ನು ಕಾಂಗ್ರೆಸ್ ಷಡ್ಯಂತ್ರ ಗೌಡರ ಕುಟುಂಬಕ್ಕೆ ಕಳಂಕ ತರುವ ಹುನ್ನಾರ ಎಂದು ಪ್ರತಿಭಟಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಇದು ಪಾಳೆಗಾರಿಕೆ ಗಂಡಾಳುವಿಕೆಯ ಮದದಲ್ಲಿ ಮೆರೆಯುತ್ತಿದ್ದ ರಾಜಕೀಯ ಕುಟುಂಬವೊಂದರ ದಬ್ಬಾಳಿಕೆಯ ಪ್ರಶ್ನೆಯೂ ಹೌದು ಮೂರು ಸಾವಿರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳಿವೆ ಎಂದು ಹೇಳಲಾಗುತ್ತಿದೆ ಸುಮಾರು ಮುನ್ನೂರು ಹೆಣ್ಣು ಮಕ್ಕಳ ಮೇಲೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ವಿಕಾರ ಮೆರೆದಿದ್ದಲ್ಲದೆ ಆ ದೃಶ್ಯಗಳನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿಟ್ಟುಕೊಂಡು ಇಂದು ಅವು ಸಾರ್ವಜನಿಕಗೊಂಡು ಆ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಘನತೆ ಗೌರವದಿಂದ ಬದುಕುವ ಹಕ್ಕನ್ನು ಕಿತ್ತುಕೊಂಡ ವ್ಯವಸ್ಥೆ ದುರಾಡಳಿತದ ಬಗ್ಗೆ ಜನ ಮಾತನಾಡಬೇಕಿದೆ ಇದು ಸಾಮಾಜಿಕ ಶೀಲದ ಪ್ರಶ್ನೆಯೂ ಆಗಿದೆ ಯಾಕೆಂದರೆ ಆಯಾ ಪಕ್ಷದ ಕಾರ್ಯಕರ್ತರು ಸ್ಪರ್ಧೆಗೆ ಬಿದ್ದವರಂತೆ ಬೇರೆ ಪಕ್ಷದ ನಾಯಕರ ಅಶ್ಲೀಲ ವೀಡಿಯೋ ಚಿತ್ರಗಳನ್ನು ಹಳೆಯ ವಿಡಿಯೋಗಳನ್ನು ಕಾನೂನಿನ ಭಯವಿಲ್ಲದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಲು ಪೈಪೋಟಿಗೆ ಬಿದ್ದಿದ್ದಾರೆ ಅವರಿಗೆ ಹೆಣ್ಣಿನ ಘನತೆ ಸಾಮಾಜಿಕ ಶೀಲ ಯಾವುದೂ ಮುಖ್ಯ ಅಲ್ಲ ಅನೇಕ ಮಹಿಳೆಯರು ಸ್ವಂತ ಅಥವಾ ಕುಟುಂಬದ ಲಾಭಕ್ಕಾಗಿ ಪ್ರಜ್ವಲ್ನ ಬಳಿ ಹೋಗಿದ್ದಾರೆ ಆತನ ಲಾಲಸ ಈಡೇರಿಸಿದ್ದಾರೆ ಅಧಿಕಾರಿಗಳು ಬೇರೆ ಬೇರೆ ಕ್ಷೇತ್ರದ ಮಹಿಳೆಯರು ಸರ್ಕಾರಿ ಉದ್ಯೋಗಿಗಳು ಆತನ ಕಾಮವಾಂಚೆಗೆ ಬಲಿಯಾಗಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿವೆ ಎಸ್ ಐ ಟಿಗೆ ಹೇಳಿಕೆ ನೀಡಿರುವ ಇಬ್ಬರು ಸಂತ್ರಸ್ತ ಪೊಲೀಸ್ ಸಿಬ್ಬಂದಿ ಕೂಡ ಇದೇ ಆರೋಪ ಮಾಡಿದ್ದಾರೆ ವರ್ಗಾವಣೆಗೆ ಸಂಸದರ ನೆರವು ಕೇಳಲು ಹೋದರೆ ಫೋನ್ ಸಂಪರ್ಕದಲ್ಲಿ ಇರುವಂತೆ ಹೇಳಿದ್ದಲ್ಲದೆ ರಾತ್ರಿ ವೇಳೆ ವಿಡಿಯೋ ಕಾಲ್ ಮಾಡಿ ಕಾಮ ಪ್ರಚೋದಕ ಮಾತುಗಳನ್ನಾಡುತ್ತಾ ಬೆತ್ತಲಾಗುವಂತೆ ಪ್ರಚೋದಿಸಿದ್ದಾನೆ ಎಂದು ಹೇಳಿಕೊಂಡಿದ್ದಾರೆ ಸಂಸದನಾಗಿ ಆತನಿಗೆ ಇರುವ ಅಧಿಕಾರ ಪ್ರಭಾವಳಿ ಬಳಸಿಕೊಂಡು ವರ್ಗಾವಣೆ ಗುತ್ತಿಗೆ ನೇಮಕಾತಿ ವೃತ್ತಿಪರ ಕಾಲೇಜುಗಳಲ್ಲಿ ಸ್ವೀಟುಗಳು ಮುಂತಾದ ಸಹಾಯ ಕೇಳಿಕೊಂಡು ಬಂದವರನ್ನು ಬಳಸಿಕೊಂಡಿದ್ದಾನೆ ಆತನಿಗೆ ಅಂತಹ ಚಟ ಇಲ್ಲದಿದ್ದರೆ ಇಷ್ಟೊಂದು ಹೆಣ್ಣು ಮಕ್ಕಳು ಇವತ್ತು ಅಪಮಾನದಿಂದ ನರಳುವ ಸ್ಥಿತಿ ಬರುತ್ತಿರಲಿಲ್ಲ ಆ ಮಹಿಳೆಯರನ್ನು ಇಂತಹ ಸ್ಥಿತಿಗೆ ತಳ್ಳಿದ ವ್ಯವಸ್ಥೆ ಎಂಥದ್ದು ಎಂದು ಚಿಂತಿಸಬೇಕಾಗಿದೆ ಇಡೀ ದೇಶವೇ ಬೆಚ್ಚಿ ಬಿದ್ದಿರುವ ಈ ಪ್ರಕರಣದ ಆರೋಪಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಮಾಸ್ ರೇಪಿಸ್ಟ್ ಕುಖ್ಯಾತಿಯ ಕರ್ನಾಟಕಕ್ಕೆ ಬಹುದೊಡ್ಡ ಕಳಂಕ ತಂದ ಅಪ್ಪ ಮಗನ ಬಗ್ಗೆ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಾಗಿದೆ ಒತ್ತಡವೋ ಆಮಿಷವೋ ಇಲ್ಲವೇ ಭಯದ ಕಾರಣಗಳಿಗಾಗಿ ಅತ್ಯಾಚಾರಕ್ಕೊಳಗಾದ ಮಹಿಳೆಯರು ಧೈರ್ಯದಿಂದ ಎಸ್ ಐ ಟಿ ಮುಂದೆ ಬಂದು ದೂರು ಕೊಡುವಂತಹ ಭದ್ರತೆಯ ವಾತಾವರಣ ನಿರ್ಮಾಣವಾಗಬೇಕಾಗಿದೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನದ ಮಹಿಳೆಯರಿಗೆ ನೈತಿಕ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಯಾವುದೇ ಸಂದೇಶ ನೀಡಿಲ್ಲ ಎಂಬ ಆರೋಪ ಪ್ರಗತಿಪರ ವಲಯದಲ್ಲಿ ಕೇಳಿಬಂದಿದೆ ಇದು ಸಹಜ ಇಷ್ಟರಲ್ಲಾಗಲೇ ಸರ್ಕಾರದ ಪ್ರತಿನಿಧಿಗಳು ಹಾಸನಕ್ಕೆ ತೆರಳಿ ಸಂತ್ರಸ್ತರ ಕುಟುಂಬಗಳಿಗೆ ಧೈರ್ಯ ತುಂಬುವ ನಿಟ್ಟಿನಲ್ಲಿ ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಎಂಬ ಸಂದೇಶ ಅಭಯ ನೀಡಬೇಕಿತ್ತು ಇದು ಮಹಿಳೆಯರ ಸಬಲೀಕರಣಕ್ಕಾಗಿ ಗೃಹಲಕ್ಷ್ಮಿ ಮಹಾಲಕ್ಷ್ಮಿ ಯೋಜನೆ ಜಾರಿ ಮಾಡುತ್ತಿರುವ ಸರ್ಕಾರದ ಆದ್ಯತೆಯಾಗಬೇಕು ಸಂತ್ರಸ್ತರಲ್ಲಿ ಅನೇಕರು ತಮ್ಮ ಊರು ಬಿಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಅವರಿಗೂ ತಂದೆ ತಾಯಿ ಪತಿ ಮಕ್ಕಳು ಒಡ ಹುಟ್ಟಿದವರು ನೂರಾರು ಸ್ನೇಹಿತರು ಸಂಬಂಧಿಗಳು ಇರುತ್ತಾರೆ ಅವರಿಗೆ ಈ ವಿಷಯ ಗೊತ್ತಾದರೆ ಅರಗಿಸಿಕೊಳ್ಳಲು ಸಾಧ್ಯವೇ ಪತ್ನಿಯ ಇಂತಹ ವಿಡಿಯೋ ಸಾರ್ವಜನಿಕಗೊಂಡಾಗ ಪತಿ ಮತ್ತು ಆತನ ಕುಟುಂಬದ ಪ್ರತಿಕ್ರಿಯೆ ಹೇಗಿರುತ್ತದೆ ಮಕ್ಕಳ ಮೊಬೈಲ್ಗೆ ಅಮ್ಮನ ವಿಡಿಯೋ ಬಂದರೆ ಆ ಮಕ್ಕಳಿಗೆ ಎಂತಹ ಮಾನಸಿಕ ಆಘಾತವಾಗಬಹುದು ಅಕ್ಕಪಕ್ಕದ ಮನೆಯವರು ನೋಡುವ ದೃಷ್ಟಿ ಹೇಗಿರುತ್ತದೆ ತನಿಖಾಧಿಕಾರಿಗಳ ಮುಂದೆ ಹೋಗಿ ಹೇಳಿಕೊಳ್ಳುವುದು ಕೂಡ ಮುಜುಗರದ ವಿಷಯವೇ ಅವೆಲ್ಲವನ್ನು ಆಕೆ ನಿಭಾಯಿಸಬೇಕು ಎಲ್ಲೋ ನೌಕರಿ ಮಾಡುತ್ತಿದ್ದರೆ ಆಕೆ ಮುಂದೆ ಅಲ್ಲಿ ಎಂದಿನಂತೆ ಮುಂದುವರಿಯಲು ಸಾಧ್ಯವೇ ಅದು ಸಾಧ್ಯವಾಗುವಂತೆ ಮಾಡಲು ಇಡೀ ಸಮಾಜ ಒಂದಾಗಬೇಕಿದೆ ಮನೆ ಕೆಲಸದವರು ಸರಕಾರಿ ಉದ್ಯೋಗಿಗಳು ನಟಿಯರು ಪಕ್ಷದ ಕಾರ್ಯಕರ್ತೆಯರು ಮಾಧ್ಯಮದ ಆಂಕರ್ಗಳು ಮಾಡೆಲ್ಗಳು ಎಲ್ಲರೂ ಇದ್ದಾರೆ ಎಂದು ವರದಿಯಾಗುತ್ತಿದೆ ಯಾರೇ ಆಗಿದ್ದರೂ ಅವರ ಖಾಸಗಿ ಕ್ಷಣಗಳ ವಿಡಿಯೋವನ್ನು ಸಿಕ್ಕ ಸಿಕ್ಕವರು ನೋಡುವಂತಾಗುವುದು ಅವರ ಖಾಸಗಿ ಬದುಕಿಗೆ ಕೊಳ್ಳಿ ಇಟ್ಟಂತೆಯೇ ಸರಿ ಈ ವಿಡಿಯೋಗಳು ಬಹುಕಾಲ ಜೀವಂತವಾಗಿ ಇರಲಿವೆ ಎಂದೋ ಯಾವುದೋ ಗಳಿಗೆಯಲ್ಲಿ ಕಿಡಿಗೆ ಹೊಡೆಯೊಬ್ಬ ಅವುಗಳನ್ನು ಮತ್ತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿ ಸಾರ್ವಜನಿಕಗೊಳಿಸಬಹುದು ಎಂಬ ಆತಂಕದಲ್ಲಿ ಬದುಕುವ ಸ್ಥಿತಿ ಸಂತ್ರಸ್ತೆಯಿರೋದು ಈ ವಿಡಿಯೋಗಳು ಫೋರ್ನ್ ವೆಬ್ಸೈಟ್ಗಳಲ್ಲಿ ಬಳಕೆಯಾದರೆ ಎಂಬ ಆತಂಕವೂ ಇದೆ ಈ ಬಗ್ಗೆ ಎಚ್ಚರ ವಹಿಸುವ ಜವಾಬ್ದಾರಿ ಸರ್ಕಾರದ್ದು ಅನೇಕ ಮಹಿಳೆಯರನ್ನು ಯಾವುದೋ ಗುತ್ತಿಗೆ ಪಡೆಯಲು ಬಿಲ್ ಕ್ಲಿಯರ್ ಮಾಡಿಸಲು ಅಕ್ರಮ ಮುಚ್ಚಿಡಲು ಮಕ್ಕಳಿಗೆ ಮೆಡಿಕಲ್ ಸೀಟ್ ಪಡೆಯಲು ಆಕೆಯ ಪತಿಯೋ ಕುಟುಂಬದವರು ಗೊತ್ತಿದ್ದೇ ಕಳಿಸಿದ್ದಾರೆ ಎಂಬ ಮಾತುಗಳನ್ನು ಕೇಳುವುದೇ ಆಘಾತಕಾರಿ ಕುಟುಂಬವೇ ಆಕೆಯನ್ನು ಇಂತಹ ದೌರ್ಜನ್ಯದ ಕೂಪಕ್ಕೆ ತಳ್ಳಿದ್ದರೆ ಅದಕ್ಕಿಂತ ಪಾಪ ಇನ್ನೇನಿದೆ ಆಕೆಗೆ ಸುರಕ್ಷತೆ ಇನ್ನೆಲ್ಲಿದೆ ರಾಜಕಾರಣಿಯಿಂದ ಲಾಭ ಪಡೆದುಕೊಳ್ಳಲು ತಮ್ಮ ಮನೆಯ ಮಗಳನ್ನೇ ಕಳುಹಿಸುತ್ತಾರೆ ಎಂದರೆ ಅವರು ಪ್ರಜ್ವಲನಷ್ಟೇ ವಿಕೃತ ಮನಸ್ಸಿನವರು ಅಲ್ವೇ ಈ ಹೇಳಿಕೆಗಳು ಎಷ್ಟು ನಿಜವೂ ಗೊತ್ತಿಲ್ಲ ಆದರೆ ಹೆಣ್ಣು ಮಕ್ಕಳ ಅಸಹಾಯಕತೆಯನ್ನು ಆತ ತನ್ನ ದೌರ್ಬಲ್ಯದ ಪಾಪಕೃತ್ಯಕ್ಕೆ ಬಲಿ ಪಡೆದಿದ್ದಾನೆ ಇದು ಕೇವಲ ಲೈಂಗಿಕ ಹಗರಣವಲ್ಲ ಘನಘೋರ ಲೈಂಗಿಕ ಹತ್ಯಾಕಾಂಡ ಎಂದು ಸಾಮಾಜಿಕ ಹೋರಾಟಗಾರ್ತಿ ರೂಪಾ ಹಾಸನ ಅವರ ಹೇಳಿಕೆ ಇಡೀ ಪ್ರಕರಣದ ತೀವ್ರತೆಯನ್ನು ತಿಳಿಸುತ್ತದೆ ನಾವು ಇಲ್ಲಿ ಆ ಮಹಿಳೆಯರ ಅಂದಿನ ಪರಿಸ್ಥಿತಿ ಏನಿತ್ತು ಮತ್ತು ಈಗಿನ ಅವರ ಮಾನಸಿಕ ಸ್ಥಿತಿ ಹೇಗಿರಬಹುದು ಎಂಬುದನ್ನು ಅರ್ಥ ಮಾಡಿಕೊಂಡು ಒಂದು ನಾಗರಿಕ ಸಮಾಜವಾಗಿ ನಾವೇನು ಮಾಡಬಹುದು ಎಂಬ ದಿಕ್ಕಿಗೆ ಅಡಿಯಿಡಬೇಕಿದೆ ಹೆಣ್ಣಿನ ದೇಹ ರಾಜಕೀಯ ಕೆಸರೆರ ಚಾಟದ ರಣರಂಗವಾಗಬಾರದು ಅಧಿಕಾರಸ್ಥರ ಮೇಲಾಟದ ದಾಳವಾಗಬಾರದು ಆದರೆ ಶತಮಾನಗಳಿಂದ ಇದು ಘಟಿಸುತ್ತಲೇ ಬಂದಿದೆ ಈಗ ಈ ಪ್ರಕರಣದಲ್ಲಿ ಒಬ್ಬ ಗಂಡಸು ಮಾತ್ರ ಇದ್ದಾನೆ ಆದರೆ ಆತನ ವಿಕೃತ ಮನಸ್ಥಿತಿಯಿಂದಾಗಿ ಲೆಕ್ಕವಿಲ್ಲದಷ್ಟು ಹೆಣ್ಣು ಮಕ್ಕಳ ಮಾನ ಹರಾಜಾಗಿದೆ ಆತ ತನ್ನ ತೆವಲು ತೀರಿಸಿಕೊಳ್ಳುವಾಗ ಮಾಡಿಕೊಂಡ ವಿಡಿಯೋ ಮುಂದೆ ತಮ್ಮ ಬದುಕಿನಲ್ಲಿ ದೊಡ್ಡದೊಂದು ಕೋಲಾಹಲ ಸೃಷ್ಟಿಸುತ್ತದೆ ಎಂಬ ಅರಿವು ಆ ಮಹಿಳೆಯರಿಗೆ ಖಂಡಿತ ಇದ್ದಿರಲಾರದು ಆದರೆ ಈಗ ಮಾಧ್ಯಮಗಳಲ್ಲಿ ನಡೆಯುತ್ತಿರುವ ಚರ್ಚೆ ರಾಜಕೀಯ ನಾಯಕರು ಮಾಡುತ್ತಿರುವ ಆರೋಪಗಳನ್ನು ನೋಡಿದರೆ ಅವರ್ಯಾರಿಗೂ ಮಹಿಳೆಯರ ಖಾಸಗಿತನದ ರಕ್ಷಣೆ ಸಾಮಾಜಿಕ ಪರಿಣಾಮದ ಬಗ್ಗೆ ಕಿಂಚಿತ್ತು ಕಾಳಜಿಯಿಲ್ಲ ಅಂತಹ ಸೂಕ್ಷ್ಮತೆ ಇರುವವರು ಯಾವುದೇ ಪಕ್ಷದಲ್ಲಿ ಕಾಣುತ್ತಿಲ್ಲ ಆರೋಪಿ ಪ್ರಜ್ವಲ್ ಪ್ರತಿನಿಧಿಸುತ್ತಿರುವ ಪಕ್ಷದ ಮುಖಂಡರು ಕಾರ್ಯಕರ್ತರು ವರ್ತಿಸುತ್ತಿರುವುದು ನೋಡಿದರೆ ಆರೋಪಿ ವಿದೇಶದಿಂದ ಬಂದಾಗ ಹೂಹಾರ ಹಾಕಿ ಸ್ವಾಗತಿಸಿದರೂ ಅಚ್ಚರಿಪಡಬೇಕಿಲ್ಲ ಸಾಮಾಜಿಕ ಕಳಂಕ ಮುಜುಗರದಿಂದ ನೂರಾರು ಹೆಣ್ಣು ಮಕ್ಕಳು ನರಳುವಂತಾದ ಈ ಸ್ಥಿತಿಗೆ ಅತ್ಯಾಚಾರಿ ಎಷ್ಟು ಕಾರಣವೋ ಅಷ್ಟೇ ಈ ಸಮಾಜವೂ ಕಾರಣ ಆಶ್ಲೀಲ ವಿಡಿಯೋಗಳನ್ನು ಕದ್ದು ಬೀದಿಗೆ ಎಸೆದವರು ಒಂದು ಕ್ಷಣ ತಮ್ಮ ಅಮ್ಮಂದಿರನ್ನು ಸೋದರಿಯರನ್ನು ನೆನಪು ಮಾಡಿಕೊಳ್ಳಬೇಕಿತ್ತು ಆ ಹೆಣ್ಣು ಮಕ್ಕಳ ಮುಖಗಳನ್ನು ಬ್ಲರ್ ಮಾಡಿ ಅವರ ಗುರುತನ್ನು ಅಳಿಸಿ ಹಾಕಬೇಕಿತ್ತು ಒಂದು ವೇಳೆ ತಮ್ಮ ಮನೆಯ ಹೆಣ್ಣು ಮಕ್ಕಳು ಇಂತಹದೊಂದು ಜಾಲದಲ್ಲಿ ಸಿಲುಕಿದಾಗಲೂ ಹೀಗೆಯೇ ಬೇಕಾಬಿಟ್ಟಿ ಧೋರಣೆ ತಳೆದು ವರ್ತಿಸುತ್ತಿದ್ದರಾ ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಕಿಂಚಿತ್ತಾದರೂ ಗೌರವ ಭಾವ ಇದ್ದಿದ್ದರೆ ಅವರು ಈ ವಿಡಿಯೋಗಳನ್ನು ಬಹಿರಂಗಪಡಿಸದೆ ಪೊಲೀಸ್ ಇಲಾಖೆಗೋ ಅಥವಾ ಸರ್ಕಾರಕ್ಕೋ ಕೊಟ್ಟು ಕಾನೂನು ಕ್ರಮಕ್ಕೆ ಒತ್ತಾಯಿಸಬೇಕಿತ್ತು ತನ್ನ ಸ್ವಾರ್ಥಕ್ಕಾಗಿ ವೈಯಕ್ತಿಕ ದ್ವೇಷಕ್ಕಾಗಿ ಹೆಣ್ಣು ಮಕ್ಕಳ ವಿವರಗಳು ಗೊತ್ತಾಗುವಂತೆ ಮಾಡಿದವರು ಅಷ್ಟೇ ವಿಕೃತ ಮನಸ್ಥಿತಿಯವರು ಆರೋಪಿಗೆ ಶಿಕ್ಷೆಯಾಗಬಹುದು ಈ ಪ್ರಕರಣ ದೇಶದ ಮಟ್ಟದಲ್ಲಿ ಕರ್ನಾಟಕದ ಮಾನವನ್ನು ಹರಾಜು ಹಾಕಿದೆ ದೇಶದಲ್ಲಿ ಇನ್ನೊಂದು ಇಂತಹ ಪ್ರಕರಣ ಬಯಲಿಗೆ ಬಂದಾಗ ಹಾಸನ ಫೈಲ್ ಧೂಳು ಕೊಡವಿ ಮೇಲೆದ್ದು ಬರಲಿದೆ ಆರೋಪಿಗೆ ಶಿಕ್ಷೆಯಾಗಲಿ ಆತನ ವಿಕೃತ ಕೃತ್ಯಕ್ಕೆ ಬಲಿಯಾದ ಸಂತ್ರಸ್ತೆಯರಿಗೆ ಸಮಾಜ ನೈತಿಕ ಬೆಂಬಲ ನೀಡಿ ತಲೆಮರೆಸಿಕೊಳ್ಳುವ ಅಗತ್ಯವಿಲ್ಲ ಎಂದು ಧೈರ್ಯ ತುಂಬುವ ಅಗತ್ಯವಿದೆ ಅವರನ್ನು ಮಾನಸಿಕ ಆಘಾತದಿಂದ ಹೊರತರುವ ಕೆಲಸ ಸರಕಾರ ಮಾತ್ರವಲ್ಲ ಸಾಮಾಜಿಕ ಸಂಘಟನೆಗಳು ಒಂದಾಗಿ ಮಾಡಬೇಕಿವೆ ಕುಟುಂಬಗಳು ಸಂತ್ರಸ್ತರ ಜೊತೆ ನಿಂತು ಕಾನೂನು ಹೋರಾಟದ ಮೂಲಕ ಗಂಡಾಳುವಿಕೆಯ ಅಹಂಗೆ ತಕ್ಕ ಪಾಠ ಕಲಿಸಬೇಕಿದೆ ಜೊತೆಗೆ ಇಂತಹ ರಾಜಕಾರಣಿಗಳಿಂದ ಕೆಲಸ ಮಾಡಿಸಿಕೊಳ್ಳುವ ಸಹಾಯ ಪಡೆಯುವ ಮುನ್ನ ಎಚ್ಚರ ವಹಿಸುವುದು ಅಷ್ಟೇ ಮುಖ್ಯ ಎಂಬ ಜಾಗೃತಿಯನ್ನು ಮೂಡಿಸಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ